वेलकम बैक टू अनदर एपिसोड ऑन सन्यासी ऑन सवारी। ಈಗ ರಾಂಪುರ್ ಬಿಟ್ಟು ಹಿಂದೆಗಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಒಂದು ನದಿ ಹರಿಯುತ್ತೆ, ಸತ್ಲೂಜ್ ರಿವರ್ ಅಂತ ಈ ಕಡೆ ಇಲ್ಲಿ ಹರಿಯುತ್ತೆ, ಸತ್ಲೂಜ್ ಅಂತ ಕರೀತಾರೆ ಆ ನದಿ ಹೆಸರು. ಆ್ಯಂಡ್ ನದಿ ಆ ಕಡೆ ಏನಿದೆ ಅದು ಕುಲ್ಲು ರೀಜನ್. ನಾವೀಗ ಈ ಕಡೆ ಇರೋದು ಶಿಮ್ಲಾ ರೀಜನ್ ಬರುತ್ತೆ, ಶಿಮ್ಲಾ ಡಿಸ್ಟ್ರಿಕ್ಟಿಗೆ. ಕುಲ್ಲು ಡಿಸ್ಟ್ರಿಕ್ ಶಿಮ್ಲಾ ಡಿಸ್ಟ್ರಿಕ್ ಅದನ್ನು ಡಿವೈಡ್ ಮಾಡ್ತಿರೋದು ಒಂದು ನದಿ. ಇವೆಲ್ಲ ಮೌಂಟೇನ್ ಡಾಗ್ಸ್, ಇವು ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ಸಲ್ಲೂ ಇರುತ್ತೆ, ತುಂಬಾ ಚಳಿ ಇದ್ರೂ ಇರುತ್ತೆ, ಬಟ್ ಬಿಸಿಲಿಗೆ ತಡ್ಕೊಳ್ಳಲ್ಲ ಇವು. ಇದೇನು ರೋಡ್ ಗುರು, ಹಿಂಗಿದೆ ರೋಡ್ ಇದು. ಮೌಂಟೇನ್ ಬೈಕ್ ಇದ್ರೆ ಇದೊಂದು ಅಡ್ವಾಂಟೇಜ್, ಈ ಥರ ರೋಡ್ಸಲ್ಲೂ ಓಡಿಸ್ಕೊಂಡು ಹೋಗೋದು ಆರಾಮಾಗಿ, ಏನೂ ಟೆನ್ಷನ್ ಇಲ್ಲದೆ. ಅಲ್ಲೇ ಫುಲ್ಲು ಕೊಚ್ಚೆ, ಟೈರ್ ಹಂಗೆ ಒಳಗೆ ಇಳಿತೈತೆ. ಮಳೆ ಬಂದರೆ ಇದೇ ಪರಿಸ್ಥಿತಿ ಗುರು, ಛ ಫುಲ್ಲು ಕೊಚ್ಚೆ ಕೊಚ್ಚೆ. ಇಲ್ಲಿ ನೋಡಿ ಮಳೆ ಬಂದು ನೀರೆಲ್ಲ ಹೆಂಗೆ ಹರ್ಕೊಂಡು ಹೋಗ್ತಾ ಇದೆ. ಫುಲ್ ರಸ್ತೆಯಲ್ಲೇ ಫುಲ್ಲು ನೀರಿದೆ. ಇದು ಸೀದಾ ಹೋಗಿ ಇಲ್ಲಿ ಸತ್ಲೂಜ್ ರಿವರ್ ಏನಿದೆ ಆ ರಿವರ್ಗೆ ಸೇರುತ್ತೆ ಈ ನೀರೆಲ್ಲ. ಬನ್ನಿ ಈಗ ನಮ್ಮ ಟರ್ನ್ ಹೋಗೋಣ. ಈ ಕಡೆಯಿಂದ ಹೋಗೋದು ತುಂಬಾ ಕಷ್ಟ, ಹೋದರೆ ಆ ಕಡೆಯಿಂದನೇ ಹೋಗುತ್ತೆ. ಗಾಡಿಗಳು ಬರ್ದೇ ಇರೋದು ನೋಡಿ, ಪಟ್ಟಂತ ಪಾಸ್ ಆಗ್ಬೇಕು. ಹಿಂದೆಗಡೆ ಒಂದು ಗಾಡಿ ಬರ್ತಾ ಇದೆ, ಇಲ್ಲಿ ನೀರು ಸಿಡಿಸ್ಕೊಂಡು ಹೋಗ್ಬಿಡ್ತಾರೆ ಮಾರೆ, ಸ್ಲೋ ಆಗೂ ಹೋಗಲ್ಲ ಅಂತಾರೆ. ಶೇ ಈಗ ಹಿಂಗೆ ಇದ್ದೀನಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನೋಡಿ, ಹೋಗಿ ಟ್ರಿಮ್ಮಿಂಗ್ ಮಾಡಿಸ್ಕೊಂಬಂದೆ, ಮುಖದಲ್ಲಿ ಅರ್ಧ ಕೆ ಜಿ ವೆಯ್ಟ್ ಕಡಿಮೆ ಆಗೋಯ್ತು. ನಾನು ಆ್ಯಕ್ಚುಲಿ ಇಷ್ಟೊಂದು ಶಾರ್ಟ್ ಮಾಡಿಸ್ಬಾರ್ದು ಅಂತಿದ್ದೆ, ಬಟ್ ಅವ್ನು ಕೆರೆದ್ಬಿಟ್ಟ ಏನು ಮಾಡೋಣ. ಆಮೇಲೆ ಇನ್ನೇನು ಬಿಡು, ಬೆಳೆಯುತ್ತಲ್ಲ ಗೊಬ್ಬರ ಹಾಕ್ದಲ್ಲೇ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನು. ಆ್ಯಂಡ್ ಈಗ ಹೊರಡ್ಬೇಕು ಇಲ್ಲಿಂದ. ಇಲ್ಲಿಂದ ಒಂದು ಸ್ವಲ್ಪ ಒಂದು 6-7 ಕಿಲೋಮೀಟ್ರ್ ದೂರದಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಹತ್ರ ಹೋಗ್ಬೇಕೀಗ. ಕಲ್ಲಿದ್ದು ಮಧ್ಯದಲ್ಲಿ ನಂಗೆ ಡೌಟ್ ಪಾಚಿ ಏನು ಎಂಥದ್ದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಕೇಳಿದ್ದೀನಿ. ಸೊ ಇದು ಒರಿಜಿನಲ್ ಪ್ಯೂರ್ ಹನಿ ಅಂತ ಇಲ್ಲೇ ಹಾರ್ವೆಸ್ಟ್ ಮಾಡ್ತಿದ್ದಾರೆ ಕಿನ್ನೋರ್ದ. ಇದು ಮೇಲೆ ಕಾಜ ಆಚೆ ಸೈಡ್ ಇದ್ದು, ಇದು ಇಲ್ಲಿ ಜಮ್ಮು ಕಾಶ್ಮೀರದಂತೆ ವೈಟ್ ಹನಿ. ವೈಟ್ ಹನಿ ಎಷ್ಟು ಬ್ರೋ ಅದು? ಹನಿಯೇ ಈ ಹನಿಯೇ ಹನಿ ಹನಿ ಈ ಜಮ್ಮು ಕಾಶ್ಮೀರ ಹನಿ. ಅಚ್ಚಾ ಈ ಸಫೇದ್ ಕ್ಯೂ ಹೇ ಏ ವಾ ಅಸಿ ನಿಕಲ್ತಾ ಹೈ, ಬ್ಲ್ಯಾಕ್ ಶೇರ್ ಭಿ ನಿಕಲ್ತಾ ಹೈ ವಹಾಂ ಪರ. ಅಚ್ಚಾ ಶೇರ್ ಭಿ ನಿಕಲ್ತಾ ಹೈ ವಹಾಂ ಪರ ನಹೀಂ, ಬ್ಲ್ಯಾಕ್ ಶೇರ್ ಔರ್ ವೈಟ್ ಭಿ ಯೇ ಜಡಿ ಬೂಟಿಯೋ ಕಾ ಹೈ. अच्छा, जब ग्लेशियर वगैरह पिघल जाता नहीं, पिघलने के बाद जड़ी बूटियां पैदा हो जाती है, उस टाइम निकालते हैं हम लोग. अच्छा, बढ़िया भैया. कितने पे बेचते हैं भैया इसको? कितना है? 400 रुपए जी. ये 500 रुपए. इदु 400 रुपए. इदु एनो जड़ी बूटी ಅಂದ್ರೆ ಈ ಗಿಡ ಮರಗಳು ಇರುತ್ತಲ್ಲ ಅದರದ್ದು, ಇದು ಮಾಡ್ರದ್ದು, ಇದು ಅದರಿಂದ ಬಂದಿರೋದಂತೆ. ಇದು 400 ರೂಪಾಯಿ ಅಂಡ್ ಇದು ಜಮ್ಮು ಕಾಶ್ಮೀರದಿಂದ ಬಂದಿರೋದು, ಇದು 500 ರೂಪಾಯಿ ಅಂತೆ. ನೈಸ್. ये रानी है, ये कच्चा शेर जैसे आपका. अच्छा. जो आता है ना बॉटलिंग होता है, हाँ 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 हाँ, वो होता है थोड़ा
मिक्स मिक्स करके या उस करके ना ओके उसमें कोई केमिकल डाला जाता है नहीं जमने के लिए ना उसमें और चीज भी मिलता है ये बिल्कुल कच्चा है अभी अच्छा इसको हमारे से ले जाए वो प्रोसेस करके फिर वो आगे वो करके मार्केटिंग करते हैं वो मार्केटिंग का वो नहीं है चक्कर है अब लोग सोचते हैं ये नकली है मार्केटिंग वाला अच्छा सोचता है वो है नकली हाँ वो तो नकली है वो जो कंपनी से आता है वो नकली है एडवर्टाइज है उनका सारा वो है हम एडवर्टाइज कर नहीं सकते सेल का वो नहीं कर सकते हम आप कहाँ से भैया मैं डिस्ट्रिक्ट किन्नौर किन्नौर से अच्छा नाइस अखबार सो ಈಗ ಜಂತುಪ ಕೊಟ್ಟಿದ್ದಾರೆ ಇದನ್ನ ಟ್ರೈ ಮಾಡೋಣ ನಾನು ನಾರ್ಮಲ್ ಹನಿ ನನ್ನತ್ರ ಲಯನ್ ಬಾಟಲ್ ಹನಿ ಅಲ್ಲ ಡಾಬರ್ ಹನಿ ಇದೆ ಆ ಡಾಬರ್ ಹನಿಗೂ ಇದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ ಡಾಬರ್ ಹನಿ ಬಿಲ್ಕುಲ್ ಜೇರ್ ಹೈ ब्लाइंड करने के बाद वो बिल्कुल वो तो कभी लेना भी नहीं जिंदगी में जो भी बी बॉक्स वाले हैं वो सारा शहर आते हैं उनके पास नेचुरल फार्म है मक्खियाँ हैं हाँ जी तो इसी से निकाल के बेचते हैं वो लोग तो जो ये लोग हैं ये ब्लाइंड करते हैं बाहर के लिए सप्लाई करेंगे जो ये डाबर डुबर वाले ना ये तो बिल्कुल जहर है तो खाना भी नहीं चाहिए कभी वो इसकी टेस्ट ये टेस्ट बहुत अलग है वो ब्लाइंड हो तो वो है जेन अब तकबेको अंत अंदे 400 रूपाय अंत किलोगे ಒಂದು ಸ್ವಲ್ಪ ಕಡಿಮೆಗೆ ಬೇಕಾದರೂ ಕೊಟ್ಟಿರೋರು ಬಟ್ ಪ್ರಾಬ್ಲಮ್ ಏನು ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದಿದೆ ಡಾಬರ್ದು ಸೊ ಮತ್ತೆ ಈಗ ತೊಗೊಂಡ್ರೆ ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಸುಮ್ಮನೆ ಯಾಕೆ ಬೇಕು ಅಂತ ನೋಡಿ ಇವ್ರು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಏನಕ್ಕೆ ಇವ್ರು ಈ ಥರ ವಾಪಸ್ ಹೋಗ್ತಾ ಇದ್ದಾರೆ ರಿವರ್ಸಲ್ಲಿ ಅಂತ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಶುರು ಆಯಿತು ಈಗ ಎಲ್ಲಾದರೂ ಸೈಡಿಗೆ ನಿಲ್ಲಿಸ್ಕೋಬೇಕು ಹಾಂ ಗೊತ್ತಾಯ್ತು ಅಣ್ಣ ನಿಮ್ಗೆ ಬರ್ತಾ ಇದ್ದೀವಿ ಹೋಗೋಣ ಸೈಡ್ ಬಲ್ಲೆ ಸೈಡ್ ಬಲ್ಲೆ ಸೈಡ್ ಬಲ್ಲೆ ಈಗ ಮಳೆ ನಿಂತಿದೆ ಹೋಗುವ Always dispose the waste in the dustbins. ಈಗ ಜೌರಿ ಅಂತ ಒಂದು ಊರಿದೆ ಆ ಊರಿಗೆ ಬಂದಿದ್ದೀವಿ ಇವತ್ತು ಮೋಸ್ಟ್ ಪ್ರಾಬ್ಲಿ ಇಲ್ಲೇ ಆಲ್ಟ್ ಆಗಬಹುದು ಐ ಥಿಂಕ್ ನಾವು ಆ ದೇವಸ್ಥಾನಕ್ಕೆ ಬಂದ್ವಿ ಅಂತ ಕಾಣುತ್ತೆ ಎಸ್ ಬಂದಿದ್ದೀವಿ ಇಲ್ಲಿ ಉಳ್ಕೋಬೋದೋ ಇಲ್ವೋ ಗೊತ್ತಿಲ್ಲ ಉಳ್ಕೊಳ್ಳೋಕ್ಕೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನೋಡ್ಬೇಕು ಹೆಂಗೆ ಅಂತ ಸೊ ಇದೆ ಆ ದೇವಸ್ಥಾನ ಇಲ್ಲಿ ಬರ್ತಿದ್ದಂಗೆ ನಿಮಗೆ ಎಂಟ್ರೆನ್ಸಲ್ಲೇ ಒಂದು ಶಿವಲಿಂಗ ಇದೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಅಲ್ಲಿ ವಾಟರ್ಫಾಲ್ ಇದೆ ಆ್ಯಂಡ್ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನು ಅಂತಂದರೆ ಇಲ್ಲಿ ಹಾಟ್ ವಾಟರ್ ಸ್ಪ್ರಿಂಗ್ ಟೈಪ್ ಇದೆ ಒಂದು ಚಿಕ್ಕದು ಏನಂತಾರೆ ಒಳ ಅಂತಾರಲ್ಲ ಚಿಕ್ಕದು ಪಾಂಡ್ ಟೈಪ್ ಇದೆ ಅಲ್ಲಿ ಬಿಸಿ ನೀರು ಬರುತ್ತಂತೆ ಇಲ್ಲೂ ಇದೆಯಾ ನೋಡಿ ಇಲ್ಲೂ ಇದೆ ಹಾಟ್ ವಾಟರ್ ಅಲ್ಲ ಇದು ಬಾಯ್ಲಿಂಗ್ ವಾಟರ್ ಇದು ಸಿಕ್ಕಾಪಟ್ಟೆ ಇದಿದೆ ಸೊ ಹಿಮಾಚಲ್ ಪ್ರದೇಶಲ್ಲಿ ಈ ಥರದ ಹಾಟ್ ವಾಟರ್ ಸ್ಪ್ರಿಂಗ್ಸ್ ತುಂಬಾ ಇದೆ ನಾನು ಮುಂಚೆ ನೋಡಿದ್ದು ಮಣಿಕರಣಲ್ಲೊಂದಿದೆ ಆ್ಯಂಡ್ ಇದರಲ್ಲಿ ಮನಾಲಿ ಹತ್ತಿರ ಒಂದು ವಾಟರ್ಫಾಲ್ ಇದೆ ಆ ವಾಟರ್ಫಾಲ್ ಹತ್ರನೂ ಒಂದು ಹಾಟ್ ವಾಟರ್ ಸ್ಪ್ರಿಂಗ್ ಬರುತ್ತೆ ನಾವು ದೇವಸ್ಥಾನದಲ್ಲಿ ಕೇಳಿದ್ವಿ ಮಲಗ್ತೀವಿ ಅಂತ ಅವರು ಇಲ್ಲ ಆಗಲ್ಲ ಅಂತ ಹೇಳಿದ್ರು
ಆಮೇಲೆ ಇನ್ನೊಂದು ಮಾತು ಏನು ಹೇಳಿದ್ರು ಅಂತಂದರೆ, ಇಲ್ಲಿ ಏನೋ ಮಹಾಪುರುಷರು ಸನ್ಯಾಸಿಗಳು ಅವ್ರಿಗೆ ಮಾತ್ರ ಇಲ್ಲಿ ಉಳ್ಕೊಳ್ಳೋಕ್ಕೆ ಜಾಗ, ಸಾಮಾನ್ಯ ಮನುಷ್ಯರಿಗೆಲ್ಲ ಜಾಗ ಕೊಡಲ್ಲ ಅಂತ ಹೇಳಿದ್ರು. ಹಾಂ, ಏನು ಮಾಡೋಕ್ಕಾಗಲ್ಲ. ಸೊ ಈಗ ಬೇರೆ ಎಲ್ಲಾದರೂ ಹುಡುಕ್ಬೇಕು, ನೋಡುವ. ಈ ಮೇರ ದೋಸ್ತ್ ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಸೊ ಅಣ್ಣವರು ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದಾರೆ, ಹೋಟೆಲ್ ಇದು. ಸೊ ನಾನಿಲ್ಲಿ ಹಸುವಾಗ್ತಿತ್ತು ಅಂತ ಹೇಳ್ಬಿಟ್ಟು ಬಂದೆ. ಬಂದು ಆಲೂ ಪರಾಟ ತಿಂದೆ, ತಿಂದು ಮಾತಾಡಿಸ್ತಾ ಇದ್ದೆ ಅಣ್ಣನ ಹತ್ರ. ಆಮೇಲೆ ಕೇಳಿದ್ರು ಏನಿಲ್ಲಿ ಅಂತ. ನಾನು ಹೇಳಿದೆ ಇಲ್ಲಿ ಅಣ್ಣ ದೇವಸ್ಥಾನದ ಹತ್ರ ಹೋಗಿದ್ದೆ, ಅಲ್ಲಿ ಉಳ್ಕೊಳ್ಳೋದಕ್ಕೆ ಅಂತ ಜಾಗ ಕೇಳಿದೆ, ಬಟ್ ಅವ್ರು ಕೊಡಲಿಲ್ಲ ಅಂತಂದೆ. ಹಂಗೆ ಮಾತಾಡ್ತಿರ್ಬೇಕಾರೆ ಅಣ್ಣ ಇಲ್ಲಿ ಹೊರಗಡೆ ಟೆಂಟ್ ಹಾಕ್ಬೋದಾ ಅಂತ ಕೇಳಿದೆ. ಅವರು ಸರಿ ಆಯ್ತು ಹಾಕ್ಕೊಳ್ಳಿ ಅಂದರು ಫಸ್ಟ್. ಆಮೇಲೆ ಹಂಗೆ ಮಾತಾಡಿಸ್ತಾ ಮಾತಾಡಿಸ್ತಾ ತುಂಬ ಕ್ಲೋಸ್ ಆದರು. ಕ್ಲೋಸ್ ಆಗಿ ಬೇಕಾದರೆ ನೀವು ಇಲ್ಲೇ ಒಳಗಡೆನೇ ಉಳ್ಕೊಳ್ಳಿ ಅಂತ ಹೇಳಿದ್ರು. ಸೊ ಇವತ್ತು ನೈಟಿನ ಅಷ್ಟೇ ಏನೂ ಪ್ರಾಬ್ಲಮ್ ಇಲ್ಲ, ಟೆಂಟ್ ಹಾಕೋ ಅವಶ್ಯಕತೆಯೂ ಇಲ್ಲ. ಸೈಕಲ್ ತೊಗೊಂಬಂದು ಇಲ್ಲಿ ಕೆಳಗಡೆ ಇಟ್ಬಿಟ್ಟು ಚೋಚ ನಿದ್ದೆ ಮಾಡೋದಷ್ಟೇ. ಗೈಸ್, ಈಗ ಹೋಟ್ಲಲ್ಲೇ ಬೆಡ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ವಿ, ಬೆಡ್ ರೆಡಿ ಮಾಡ್ಕೊಂಡಿದ್ವಿ. ಟಾರ್ಪಲ್ ಆ್ಯಂಡ್ ನಮ್ಮ ಮ್ಯಾಟ್ ಆ್ಯಂಡ್ ಸ್ಲೀಪಿಂಗ್ ಬ್ಯಾಗ್. ಬೆಚ್ಚಿಗೆ ಮಲ್ಕೋಬೋದು ಇವತ್ತು, ಉಳ್ಳಾಡ್ಬೋದು ಯಾವ ಕಡೆ ಬೇಕಂದರೆ ಆ ಕಡೆ. ಟೆಂಟಲ್ಲಾದರೆ ಆ ಥರ ಆಗಲ್ಲ ಯೂಶಲಾಗಿ. ಸೊ ಕಂಫರ್ಟಬಲ್ ಸ್ಲೀಪ್ ಇವತ್ತು. ಆ್ಯಂಡ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಅಂಟಿಲ್ ದೆನ್, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.